ನಾಳೆ ಏಪ್ರಿಲ್ ಎರಡನೆಯ ತಾರೀಕು ಶನಿವಾರದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ಹೊಸ ವರ್ಷವೂ ಕೂಡ ಆರಂಭವಾಗುತ್ತೆ ನಾಳೆಯ ದಿನ ಮನೆಯಲ್ಲಿ ಅರಿಶಿಣದ ಕೊಂಬಿನಿಂದ ಯಾವ ಸಣ್ಣ ಕೆಲಸವನ್ನ ಮಾಡಿದರೆ ಇಡೀ ಕುಟುಂಬದ ಸದಸ್ಯರಿಗೆ ವರ್ಷಪೂರ್ತಿ ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಏಳಿಗೆ ಅನ್ನೋದು ಉಂಟಾಗುತ್ತೆ ಆಯಸ್ಸು ಆರೋಗ್ಯ ಅನ್ನೋದು ಹೆಚ್ಚಾಗುತ್ತೆ ವರ್ಷಪೂರ್ತಿ ಗುರುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ನಾಳೆ ಬೇವು ಬೆಲ್ಲವನ್ನ ಸ್ವೀಕರಿಸುವುದಕ್ಕಿಂತ ಮುಂಚೆ ಯಾವ ಒಂದು ಶಕ್ತಿಶಾಲಿಯಾದಂತಹ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಪ್ರತಿ ವರ್ಷವೂ ಕೂಡ ಹಬ್ಬವನ್ನು ಆಚರಿಸೋ ಥರನೇ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಮನೆಯ ಸದಸ್ಯರು ದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನು ತಿನ್ನಿಸುತ್ತಾ ಸಿಹಿ ಮಾತುಗಳನ್ನು ಅಂದರೆ ಒಳ್ಳೆಯ ಮಾತುಗಳನ್ನು ಆಡ್ತೀರಾ ಆದರೆ ಆ ಒಂದು ಬೇವು ಬೆಲ್ಲವನ್ನು ಸ್ವೀಕರಿಸೋಕ್ಕಿಂತ ಮುಂಚೆ ಈ ಒಂದು ವಿಶೇಷವಾದ ಶ್ಲೋಕವನ್ನು ಮೊದಲು ಹೇಳ್ಕೊಳ್ಬೇಕು ಮೊದಲು ಈ ಒಂದು ಶ್ಲೋಕವನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ ಈ ಶ್ಲೋಕ ಈ ವಿಧವಾಗಿದೆ ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಈ ಒಂದು ಶ್ಲೋಕದ ಅರ್ಥ ಏನು ಅಂತ ನೋಡೋದಾದರೆ ಶತಾಯು ವಜ್ರದೇಹಾಯ ಅಂದರೆ 100 ಸಂವತ್ಸರ ಅದ್ಭುತವಾದ ಆರೋಗ್ಯದಿಂದ ಜೀವನವನ್ನು ಮಾಡೋದಕ್ಕೆ ಜೀವಿಸೋದಕ್ಕೆ ಸರ್ವ ಸಂಪತ್ಕರಾಯ ಚ ಸರ್ವ ಸಂಪದಗಳು ಪ್ರಾಪ್ತಿಯಾಗೋದಕ್ಕೆ ಸರ್ವ ಅರಿಷ್ಟ ವಿನಾಶಾಯ ಅರಿಷ್ಟ ಅಂದರೆ ಕೆಡುಕುಗಳು ವರ್ಷಪೂರ್ತಿ ಇಂತಹ ಕೆಡುಕುಗಳು ಕೆಟ್ಟದ್ದು ಅನ್ನೋದು ಆಗಬಾರ್ದು ಅಂತ ಇನ್ನು ನಿಂಬಕಂ ದಳಭಕ್ಷಣಂ ಬೇವಿನ ಹೂವಿನಿಂದ ಅಥವಾ ಎಲೆಯಿಂದ ಮಾಡಿರ್ತಕ್ಕಂತಹ ಈ ಒಂದು ಬೇವು ಬೆಲ್ಲವನ್ನು ಬೇವು ಹಾಗೂ ಬೆಲ್ಲವನ್ನು ಎರಡನ್ನ ಕೂಡ ಸೇರಿಸಿ ನಾವು ಇವತ್ತಿನ ದಿನ ಸೇವಿಸುತ್ತಿದ್ದೇವೆ ಎಂಬ ಅರ್ಥವನ್ನು ಈ ಶ್ಲೋಕ ನೀಡುತ್ತೆ 100 ಸಂವತ್ಸರಗಳ ಕಾಲ ಅದ್ಭುತವಾದ ಆರೋಗ್ಯವನ್ನು ನೀಡಬೇಕು ಸರ್ವ ಸಂಪದಗಳು ಪ್ರಾಪ್ತಿಯಾಗಬೇಕು ಕೆಡುಕು ಅಂದರೆ ಅರಿಷ್ಟಗಳು ಉಂಟಾಗಬಾರ್ದು ಎಂಬ ಅರ್ಥವನ್ನು ಈ ಶ್ಲೋಕ ನೀಡುತ್ತೆ ಆದ್ದರಿಂದ ಈ ಶ್ಲೋಕವನ್ನು ಹೇಳಿದ ನಂತರವೇ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು ಈ ಒಂದು ಶ್ಲೋಕವನ್ನು ಹೇಳ್ಕೊಂಡು ಬೇವು ಬೆಲ್ಲವನ್ನು ಸ್ವೀಕರಿಸಿದ್ದೆ ಆದಲ್ಲಿ ವರ್ಷಪೂರ್ತಿ ಅಂದರೆ ಸಂವತ್ಸರ ಪೂರ್ತಿ ಸಕಲ ಸಂಪದಗಳು ಪ್ರಾಪ್ತಿಯಾಗುತ್ತೆ ಸರ್ವ ಅರಿಷ್ಟಗಳು ದೂರವಾಗುತ್ತೆ ಕೆಡುಕುಗಳು ಇಲ್ಲದೆ ಸಂವತ್ಸರ ಪೂರ್ತಿ ಒಳಿತನ್ನೋದು ಆಗ್ತಾ ಹೋಗುತ್ತೆ ಹಾಗೆಯೇ ಯುಗಾದಿಯ ದಿನ ಸಕಲ ದೇವತೆಗಳಿಗೆ ನೀವು ತಪ್ಪದೆ ದವನವನ್ನು ಅರ್ಪಿಸಬೇಕು ಯಾರು ದವನವನ್ನು ಅರ್ಪಿಸಿ ನಾಳೆಯ ದಿನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾದ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ದೇವರುಗಳಿಗೆ ಪ್ರತಿಯೊಂದು ದೇವರ ಫೋಟೋ ಅಥವಾ ವಿಗ್ರಹಕ್ಕೆ ಹೂವಿನ ಅಂಗಡಿಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ದವನ ಅಂತ ಸಿಗುತ್ತೆ ಆ ಒಂದು ದವನವನ್ನು ತಂದು ದೇವರ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟು ಪೂಜೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾಳೆಯ ದಿನ ವಿಶೇಷವಾಗಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಲಕ್ಷ್ಮೀ ಗಣಪತಿ ಸರಸ್ವತಿ ಈ 3 ದೇವರುಗಳು ಇರತಕ್ಕಂತಹ ಚಿತ್ರಪಟಕ್ಕೆ ಅರಿಶಿಣ ಕುಂಕುಮ ಗಂಧದ ಬುಟ್ಟನ್ನು ಇಟ್ಟು ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಹೀಗೆ ನಾಳೆಯ ದಿನ ಪೂಜೆಯನ್ನು ಮಾಡಿದ್ರು ಕೂಡ ವರ್ಷಪೂರ್ತಿ ಲಕ್ಷ್ಮೀ ಗಣಪತಿ ಸರಸ್ವತಿ ಈ 3 ದೇವರುಗಳ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ಅರಿಶಿಣದ ಕೊಂಬಿನಿಂದ ಯಾವ ಕೆಲಸವನ್ನು ನಾಳೆಯ ದಿನ ಮಾಡಬೇಕು ಅಂತ ನೋಡಿದರೆ ಯುಗಾದಿ ಹಬ್ಬದ ದಿನ ನೀವು ಸಾಧಾರಣವಾಗಿ ಪ್ರತಿ ವರ್ಷ ಹೇಗೆ ಹಬ್ಬವನ್ನು ಮಾಡ್ತೀರೋ ಅದೇ ರೀತಿಯಾಗಿ ಹಬ್ಬವನ್ನು ಆಚರಿಸ್ತೀರಾ ಮಾವಿನ ತೋರಣವನ್ನು ಕಟ್ಟಿ ಬೇವು ಬೆಲ್ಲವನ್ನು ತಿಂದು ಸಿಹಿ ತಿನಿಸುಗಳನ್ನು ತಿಂತ ಹಬ್ಬವನ್ನು ಕಳಿತೀರಾ ಈ ಬಾರಿ ಯುಗಾದಿ ಹಬ್ಬದ ದಿನ ಈ ಒಂದು ವಿಶೇಷವಾದ ಕೆಲಸವನ್ನು ಅರಿಶಿಣದ ಕೊಂಬಿನಿಂದ ಮಾಡಿದರೆ ವರ್ಷಪೂರ್ತಿ ಗುರುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಮನೆಯ ಪ್ರತಿ ಸದಸ್ಯರು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ದಿನವನ್ನು ನಾಳೆ ಆರಂಭಿಸಬೇಕು ಮನೆಯಲ್ಲಿ ಯಾರು ಹಿರಿಯರು ಅಂತ ಇರ್ತಾರೋ ಮನೆಯಲ್ಲಿ ಮನೆಯ ಯಜಮಾನ ಆಗಿರ್ಬೋದು ಅಥವಾ ಮನೆಯ ಯಜಮಾನಿಯಾಗಿರ್ಬೋದು ಕೊನೆ ಪಕ್ಷ ಮಕ್ಕಳ ಕೈನಲ್ಲಿ ಕೂಡ ಈ ಒಂದು ಕೆಲಸವನ್ನು ಮಾಡಿಸ್ಬೋದು ಮಕ್ಕಳು ಮಾಡೋದಾದರೆ ಅಣ್ಣ ಯಾರಿರ್ತಾರೆ ಅಥವಾ ಅಕ್ಕ ಯಾರಿರ್ತಾರೆ ಈ ವಿಧವಾಗಿ ದೊಡ್ಡವರು ಅಂತ ಯಾರಿರ್ತಾರೋ ಅವರ ಕೈನಲ್ಲಿ ಈ ಒಂದು ಕೆಲಸವನ್ನು ಈ ಒಂದು ಅರಿಶಿಣದ ಕೊಂಬಿನಿಂದ ಮಾಡ್ತಕ್ಕಂತಹ ವಿಧಾನವನ್ನು ಮಾಡಿಸ್ಬೇಕು ಮೊದಲಿಗೆ ಸಮಸಂಖ್ಯೆಯಲ್ಲಿ ಇವತ್ತಿನ ದಿನವೇ ಅರಿಶಿಣದ ಕೊಂಬನ್ನು ಮನೆಗೆ ತಂದು ಇಟ್ಕೊಳ್ಬೇಕು 2, 4, 6, 8, 12 ಈ ಒಂದು ಸಂಖ್ಯೆಗಳಲ್ಲಿ ಅರಿಶಿಣದ ಕೊಂಬನ್ನು ಮನೆಗೆ ತಂದು ಇಟ್ಕೊಂಡಿರಬೇಕು ನಾಳೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ
ಇತ್ಯಾದಿಗಳನ್ನು ಮುಗಿಸಿ ಅರಿಶಿಣದ ಕೊಂಬನ್ನು ಬಳಸಿಕೊಂಡು ತೋರಣದ ರೀತಿ ತಯಾರು ಮಾಡಿಕೊಳ್ಳಬೇಕು. ಅರಿಶಿಣದ ದಾರದಿಂದ ಆ ಕೊಂಬುಗಳನ್ನು ಹೂ ಕಟ್ಟುವ ರೀತಿಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಆ ಒಂದು ತೋರಣವನ್ನು ಕಟ್ಟಬೇಕು. ಆ ಒಂದು ಅರಿಶಿಣದ ಕೊಂಬಿನಿಂದ ಮಾಡಿರ್ತಕ್ಕಂತಹ ತೋರಣವನ್ನು ಕಟ್ಟೋದಕ್ಕಿಂತ ಮುಂಚೆ ಆ ಒಂದು ತೋರಣವನ್ನು ನಿಮ್ಮ ಕೈನಲ್ಲಿ ಇಟ್ಕೊಂಡು ಇವತ್ತಿನ ದಿನ ಯುಗಾದಿ ಹಬ್ಬದ ದಿನ ಶುಭಕೃತ್ ಸಂವತ್ಸರ ಆರಂಭದ ದಿನ ಈ ಒಂದು ಅರಿಶಿಣದ ತೋರಣವನ್ನು ಮನೆಗೆ ಕಟ್ತಾ ಇದ್ದೀನಿ, ಈ ಒಂದು ಕೆಲಸವನ್ನು ಇವತ್ತಿನ ದಿನ ಮಾಡ್ತಾ ಇದ್ದೀನಿ, ನನ್ನ ಇಡೀ ಕುಟುಂಬಕ್ಕೆ ಏಳಿಗೆ ಅನ್ನೋದು ಪ್ರಾಪ್ತಿಯಾಗಬೇಕು, ದೈವ ಬಲ ಅನ್ನೋದು ಹೆಚ್ಚಾಗಬೇಕು, ಗುರುವಿನ ಬಲ ಅನ್ನೋದು ಹೆಚ್ಚಾಗಬೇಕು, ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶವನ್ನು ಮಾಡಬಾರ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ಬೇಕು, ನಿಮ್ಮ ಇಷ್ಟ ದೇವರ ಹೆಸರನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ತದನಂತರ ಆ ಒಂದು ಮಾವಿನ ತೋರಣ ಕಟ್ಟಿರ್ತಿರಲ್ಲ ಅದೇ ಜಾಗಕ್ಕೆ ಈ ಒಂದು ಅರಿಶಿಣದ ತೋರಣವನ್ನು ಕಟ್ಟಬೇಕು. ಈ ಒಂದು ತೋರಣ ಎಷ್ಟು ದಿನವಾದರೂ ಕೂಡ ಹಾಗೆಯೇ ಇರುವಂತೆ ನೋಡ್ಕೊಳ್ಬೋದು. ಎಲ್ಲಿ ತನಕ ಆ ತೋರಣ ತಾನಾಗಿಯೇ ಒಣಗುತ್ತೋ ಅವತ್ತಿನ ದಿನ ಆ ಒಂದು ತೋರಣವನ್ನು ತೆಗೆದು ಮನೆಯ ಬಳಿ ಇರ್ತಕ್ಕಂತಹ ಯಾವುದಾದರೂ ದೊಡ್ಡದಾಗಿರ್ತಕ್ಕಂತಹ ಮರದ ಬುಡಕ್ಕೆ ಹಾಕಿ ಬರಬೇಕು. ಈ ಒಂದು ತೋರಣವನ್ನು ಮನೆಯ ದೇವರ ಕೋಣೆಯ ಬಾಗಿಲಿಗೆ ಅಥವಾ ಮನೆಯ ಮುಖ್ಯ ದ್ವಾರಕ್ಕೆ ಎರಡೂ ಬಾಗಿಲಿಗೂ ಕೂಡ ನೀವು ಕಟ್ಕೊಳ್ಬೋದು. ನಾಳೆ ಈ ಒಂದು ತೋರಣವನ್ನು ಮನೆಗೆ ಕಟ್ಟಿದ ನಂತರ ಮನೆಯಲ್ಲಿ ವಿಶೇಷವಾದ ಬದಲಾವಣೆಗಳು ಉಂಟಾಗುತ್ತೆ, ವರ್ಷ ಪೂರ್ತಿ ಗುರುವಿನ ಬಲ ಅನ್ನೋದು ಮನೆಗೆ ಪ್ರಾಪ್ತಿಯಾಗುತ್ತೆ, ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಬಾರದಂತೆ ತಡೆಯುವಂತಹ ಶಕ್ತಿ ಈ ಒಂದು ಅರಿಶಿಣದ ಕೊಂಬಿಗಿರುತ್ತೆ. ಆದ್ದರಿಂದ ಶಾಸ್ತ್ರದ ರೀತಿಯಲ್ಲೂ ಕೂಡ ವೈಜ್ಞಾನಿಕ ರೀತಿಯಲ್ಲೂ ಕೂಡ ಈ ಒಂದು ತೋರಣ ಕೆಲಸ ಮಾಡುತ್ತೆ. ಉದ್ಯೋಗ ಪ್ರಾಪ್ತಿಯಾಗಬೇಕಾ ಗುರುಬಲ ಅನ್ನೋದು ಬೇಕು, ಮಕ್ಕಳಾಗೋದಿಕ್ಕೆ ವಿವಾಹ ಭಾಗ್ಯ ಕೂಡಿ ಬರೋದಿಕ್ಕೆ ಗುರುಬಲ ಅನ್ನೋದು ಇರಲೇಬೇಕಾಗುತ್ತೆ. ಇಂತಹ ಗುರುಬಲ ಅನ್ನೋದು ಪ್ರಾಪ್ತಿಯಾಗಬೇಕು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬೇಕು, ಮನೆಯ ಸದಸ್ಯರು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಖಂಡ ಯಶಸ್ಸು ಏಳಿಗೆ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಈ ವಿಧವಾಗಿ ನಾಳೆಯ ದಿನ ಅರಿಶಿಣದ ಕೊಂಬಿನಿಂದ ಮಾಡಿರ್ತಕ್ಕಂತಹ ತೋರಣವನ್ನು ಮನೆಯ ಬಾಗಿಲಿಗೆ ತಪ್ಪದೆ ಕಟ್ಟಬೇಕು. ಅರಿಶಿಣಕ್ಕೆ ಅಧಿಪತಿ ಯಾರು? ಗುರು. ಗುರುವಿನ ಬಲ ಹೆಚ್ಚಾಗಬೇಕು ಅನ್ನೋದಾದರೆ ಈ ವಿಧವಾದಂತಹ ಪೂಜೆಯನ್ನು ಈ ವಿಧವಾದಂತಹ ತೋರಣವನ್ನು ನಾಳೆ ಮನೆಯ ಬಾಗಿಲಿಗೆ ಕಟ್ಟಬೇಕು. ನಾಳೆಯ ದಿನ ಇಷ್ಟು ಕೆಲಸವನ್ನು ಮಾಡಿ ನೋಡಿ, ಆಯಸ್ಸು ಆರೋಗ್ಯ ಅನ್ನೋದು ಹೆಚ್ಚಾಗುತ್ತೆ, ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಅನ್ನೋದು ವರ್ಷ ಪೂರ್ತಿ ಉಳಿಯುತ್ತೆ, ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶವನ್ನು ಮಾಡೋದಿಲ್ಲ. ನಾಳೆ ಇಷ್ಟು ವಿಧವಾದಂತಹ ಕೆಲಸವನ್ನು ಮಾಡಿದ ನಂತರ ಮನೆಯ ಬಳಿ ಮನೆಗೆ ಸಮೀಪವಾಗಿರ್ತಕ್ಕಂತಹ ಯಾವುದಾದರೂ ಆಲಯಕ್ಕೆ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ತಪ್ಪದೆ ಮಾಡಿ ಬರಬೇಕು. ಇಂತಹ ವಿಶೇಷವಾದ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.